ಇದು ಅಂಗನವಾಡಿ ಕೇಂದ್ರ. ಅಂಗನವಾಡಿ ಕೇಂದ್ರದ ಸುತ್ತಮುತ್ತಲು ಕೂಡ ಚರಂಡಿಯ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಈ ಕುರಿತಂತೆ ನಾವು ಈ ಹಿಂದೆ ಕೂಡ ಅಮೋಕ್ ಟಿವಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಸುದ್ದಿ ಬಿತ್ತರಿಸ್ತಾ ಇದ್ದಂಗೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅಂಗನವಾಡಿ ಸುತ್ತಮುತ್ತಲು ಕೂಡ ಅಲ್ಲಿ ಬಂದಂತಹ ಏನು ಚರಂಡಿ ಇದೆ ಅದನ್ನ ಸೂಕ್ತವಾಗಿ ಕಟ್ಟಡವನ್ನು ಮಾಡಬೇಕು, ನಿರ್ಮಾಣ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಇಂಪ್ಯಾಕ್ಟ್ ಸ್ಟೋರಿಯನ್ನ ನಾವು ನಿಮ್ ಮುಂದೆ ಈಗ ತೋರಿಸ್ತೀವಿ. ಸಾಂಕ್ರಾಮಿಕ ರೋಗಗಳ ತಾಣವಾಗಿತ್ತು ಅಂಗನವಾಡಿ ಕೇಂದ್ರ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದ ಅಂಗನವಾಡಿ ಕೇಂದ್ರ ಇದಾಗಿರುತ್ತೆ. ಚಿಕ್ಕ ಮಕ್ಕಳ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಂತಹ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅನ್ನುವಂತಹ ಆರೋಪಗಳು ನಾವು ಕೇಳಿದ್ವಿ. ಅಂಗನವಾಡಿ ಕೇಂದ್ರದ ಸುತ್ತ ಚರಂಡಿಯಲ್ಲಿ ಕೊಳಚೆ ನೀರು ತುಂಬಿ ಅನೈರ್ಮಲ್ಯವಾಗಿ ಕಾಣಿಸ್ತಾ ಇತ್ತು. ಅಂಗನವಾಡಿ ಮಕ್ಕಳಿಗೆ ಸಾಂಕ್ರಾಮಿಕ ರೋಗದ ಭಯವಿತ್ತು. ಯಾಕಂದ್ರೆ ನಾವು ಈ ಹಿಂದೆ ಕೂಡ ನೋಡ್ತಾ ಇದ್ವಿ, ಎಲ್ಲೇ ಒಂದ್ ಸ್ವಲ್ಪ ನೀರೇನಾದ್ರೂ ನಿಂತ್ಕೊಳ್ತು ಅಂತಂದ್ರೆ ಅಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇತ್ತು. ಕಾಲರಾ ಬರುವಂತಹ ಚಾನ್ಸಸ್ ಕೂಡ ಇತ್ತು. ಅದರಲ್ಲಿ ಮಕ್ಕಳಿಗೆ ಅಂತೂ ಬೇಗ ಅಟ್ಯಾಕ್ ಆಗುತ್ತೆ. ಈ ಅನೈರ್ಮಲ್ಯದ ಬಗ್ಗೆ ನಿರಂತರವಾಗಿ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತ್ತು. ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ನೂತನ ಚರಂಡಿ ನಿರ್ಮಿಸಲು ಸ್ಥಳೀಯ ಆಡಳಿತ ಅಧಿಕಾರಿಗಳಿಗೆ ಆಗ ಸೂಚನೆಯನ್ನ ಕೊಟ್ಟಿದ್ರು. ಸುದ್ದಿಯಾದ ಕೆಲವೇ ದಿನಗಳಲ್ಲಿ ನೂತನ ಚರಂಡಿ ನಿರ್ಮಿಸಿದ್ದಾರೆ ಆಡಳಿತಾಧಿಕಾರಿಗಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸ್ಥಳೀಯ ಆಡಳಿತಕ್ಕೆ ನಿರ್ದೇಶನ. ಇದರಿಂದ ಹಲವಾರು ಬಡ ಮಕ್ಕಳ ಆರೋಗ್ಯ ರಕ್ಷಣೆ ಆಗಿದೆ ಅಂತ ಹೇಳಬಹುದು. ಈ ಒಂದು ಕಾರ್ಯಕ್ಕೆ ಅಮೋಕ್ ಟಿವಿಗೆ ಇಲ್ಲಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ಯಾಕಂದ್ರೆ ಇದು ಅಂಗನವಾಡಿ ಕೇಂದ್ರ, ಮಕ್ಕಳು ಕೂಡ ಹೋಗ್ತಾ ಇದ್ರು ಶಾಲೆಗೆ. ಈ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಚರಂಡಿಯ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಕೊಳಚೆ ನೀರು ನಿಲ್ತಿತ್ತು, ಕಸದ ರಾಶಿ ಕಾಣ್ತಾ ಇತ್ತು, ಆಮೇಲೆ ದುರ್ವಾಸನೆ ಕೂಡ ಬರ್ತಾ ಇತ್ತು. ಇದರಿಂದ ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ಪೋಷಕರಲ್ಲಿ ಒಂದ್ ಕಡೆಯಿಂದ ಆತಂಕ ಇತ್ತು. ಇದೆಲ್ಲವನ್ನ ಕಂಡಂತಹ ಅಮೋಕ್ ಟಿವಿ ಸುದ್ದಿ ನಿರಂತರವಾಗಿ ಬಿತ್ತರಿಸ್ತಾನೆ ಇತ್ತು. ಸುದ್ದಿಗೆ ಎಚ್ಚೆತ್ತುಕೊಂಡಂತಹ ಆಡಳಿತ ಅಧಿಕಾರಿಗಳು ಏನಿದ್ದಾರೆ ಈಗ ಅಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಅವರು ಇಲ್ಲಿ ವ್ಯವಸ್ಥಿತವಾಗಿ ಚರಂಡಿ ನಿರ್ಮಾಣ ಆಗ್ಬೇಕು ಅನ್ನೋದು ಸೂಚನೆಯನ್ನ ಕೊಟ್ಟಿದ್ರು. ಈಗಾಗಲೇ ಎಲ್ಲಾ ಕಡೆಯಿಂದ ಅದು ತಯಾರಾಗಿದೆ, ಸೂಕ್ತವಾದಂತಹ ಚರಂಡಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅಮೋಕ್ ಟಿವಿಯ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸುಮಾರು ದಿನದಿಂದ ಇಲ್ಲಿ ಸರಿಯಾಗಿ ಚರಂಡಿಗೆ ವ್ಯವಸ್ಥೆ ಇರಲಿಲ್ಲ. ನಾವು ಎಲ್ಲಾ ಕಡೆಗೆ ಅಂದ್ರೆ ಗ್ರಾಮ ಪಂಚಾಯತಿಯ ಮೆಟ್ಟಿಲು ಏರಿದ್ವಿ, ಬಂದಂತಹ ಅಧಿಕಾರಿಗಳಿಗೆ ಹೇಳಿದ್ವಿ, ಆದ್ರೆ ಪ್ರಯೋಜನ ಆಗ್ತಾ ಇಲ್ಲ. ಯಾವಾಗ ನಿರಂತರವಾಗಿ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸ್ತಾನೆ ಬಂತು, ಆಗ ಆಡಳಿತ ಅಧಿಕಾರಿ ಎಚ್ಚೆತ್ತುಕೊಂಡಿದೆ ಅಂತ ಸಾರ್ವಜನಿಕರಲ್ಲಿ ಒಂದ್ ಕಡೆಯಿಂದ ಅಮೋಕ್ ಟಿವಿಗೆ ಶ್ಲಾಘನೆ ವ್ಯಕ್ತ ಆಗ್ತಾ ಇದೆ. ಸಂದರ್ಭದಲ್ಲಿ ಗ್ರಾಮಸ್ಥರು ಅಮೋಘ ನ್ಯೂಸ್ ಅನ್ನು ಕರೆದು ಸುದ್ದಿಯನ್ನು ಪ್ರಸಾರ ಮಾಡಿದ ನಂತರ ಇವತ್ತು ಸ್ಥಳೀಯ ಆಡಳಿತ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ಸ್ಪಂದಿಸಿ ಇವತ್ತು ಹೊಸ ಚರಂಡಿಯನ್ನು ನಿರ್ಮಿಸಿದ್ದಾರೆ. ಸ್ವತಃ ಇಲ್ಲಿ ಗ್ರಾಮಸ್ಥರು ಇವತ್ತು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತನಾಡಿಸೋಣ, ನೋಡೋಣ ಬನ್ನಿ. ಗ್ರಾಮಸ್ಥರು ಏನೇ ಹೇಳ್ತಾರೆ? ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಒಕ್ಕುಂದ ಗ್ರಾಮದೊಳಗೆ ಹಿಂದಿನ ದಿನಮಾನದೊಳಗೆ ಈ ಒಂದು ಶಾಲಾ ಒಂದು ಆವರಣದ ಕತ್ತಿ ಹಾಗೂ ದುರ್ಗಾದೇಶ್ವರ ದೇವಸ್ಥಾನ ಕತ್ತಿ ಒಂದು ಚರಂಡಿ ಭಾಳ ಕಳಪೆ ಕಾಮಗಾರಿಯಿಂದ ಕೂಡಿತ್ತು. ಅದನ್ನು ಅಮೋಘ ಟಿ ವಿಯವರು ವರದಿಗಾರರು ಬಂದು ಇದು ಭಾಳ ಹಿಂಗೆ ಸ್ವಲ್ಪ ಕಳಪೆ ಕಾಮಗಾರಿ ಆಗೈತಿ, ಇದ್ರ ಬಗ್ಗೆ ಯಾಕೆ ನೀವು ಯಾರಿಗೂ ಪಂಚಾಯತ್ಗೂ ಹೇಳಿಲ್ಲ, ಮತ್ತು ತಾಲೂಕು ಪಂಚಾಯತ್ಗೆ ಹೇಳಿಲ್ಲ, ಮೇಲಾಧಿಕಾರಿಗೆ ಹೇಳಿಲ್ಲ, ಹಿಂಗಾದ್ರೆ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಉತ್ಪನ್ನ ಆಗ್ತವೆ, ಇದ್ರ ಬಗ್ಗೆ ನೀವು ಇದು ಕ್ರಮ ತಗೋಬೇಕಾಗಿತ್ತು, ಯಾಕೆ ಇದನ್ನು ನೀವು ತಗೊಂಡಿಲ್ಲ ಅಂತ ಅಮೋಘ ಟಿ ವಿ ವರದಿಗಾರ ನಮ್ಮ ಶ್ರೀಮಂತರ ಗೌಡರು ಬಂದು ಕೇಳಿದಾಗ ಹಂಗಾರೆ ನಮಗೂ ಏನು ಅಷ್ಟೊಂದು ವಿಚಾರ ಗೊತ್ತಿಲ್ಲ, ಇವತ್ತು ನಾಳೆ ಗ್ರಾಮ ಪಂಚಾಯತ್ಗೆ ಹೋಗಿ ಒಂದು ವರದಿ ಕೊಟ್ಟ ಇದನ್ನು ನಾವು ಸರಿ ಮಾಡುವಂಗೆ ಮಾಡ್ತೇವೆ ಅಂತ ಹೇಳಿದ್ದೀವಿ.
ಅದೇ ರೀತಿ ಬಂದಂತ ಆಡಳಿತ ಮಂಡಳಿಯ ಚೇರ್ಮನ್ರು ಹಾಗೂ ಅಲ್ಲಿಯ ಸದಸ್ಯರು ಎಲ್ಲರೂ ಕೂಡಿ ಈ ಕಳಪೆ ಕಾಮಗಾರಿ ಆದದ್ದನ್ನು ನೋಡಿ ಈ ಅಮೋಘ ಟಿ ವಿಯಲ್ಲಿ ಬಂದಂಥ ವರದಿಯನ್ನು ಅವರು ಕಣ್ಣಾರೆ ಕಂಡು ಇದು ಭಾಳ ಹರಿಗೆಟ್ಟಂತ ಇಲ್ಲಿ ಬಂದು ಹಿಡಿದು ಕೊಟ್ಟಾಗ ಇದ್ರ ಬಗ್ಗೆ ಕ್ರಮ ತಗೊಂಡು ಇವತ್ತು ಭಾಳ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಯಾರ. ಅದಕ್ಕಾಗಿ ಅಮೋಘ ಟಿ ವಿ ಇವತ್ತು ಏನು ಗ್ರಾಮೀಣ ಭಾಗದಲ್ಲಿ ಒಂದು ತನ್ನ ಸುದ್ದಿಯನ್ನು ಪ್ರಚಾರ ಮಾಡಿ ಸುಧಾರಣೆಗೆ ಏನು ಬೇಕು ಆ ಎಲ್ಲ ಅಂಶಗಳನ್ನು ಅವರು ಬಿತ್ತರಿಸಿ ಇವತ್ತು ಗ್ರಾಮೀಣ ಭಾಗಕ್ಕೆ ಭಾಳ ಉಪಕಾರ ಮಾಡತ್ತಾರ. ನಾನು ಒಕ್ಕಲ ಗ್ರಾಮದ ಈ ಚರಂಡಿ ಕಳಪೆ ಇದ್ದದ್ದನ್ನು ಭಾಳ ಸುಧಾರಣೆಯಾಗಿ ಮಾಡಿದ್ದಕ್ಕೆ ಆ ಒಂದು ಅಮೋಘ ಟಿ ವಿಯ ಒಂದು ಕಾರ್ಯಕ್ಕೆ ನಾನು ತುಂಬ ಧನ್ಯವಾದಗಳು ಒಕ್ಕಲ ಗ್ರಾಮದ ವತಿಯಿಂದ ಅರ್ಪಿಸ್ತೇನೆ. ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದ ಅಂಗನವಾಡಿ ಕೇಂದ್ರ ಆಗಿರುತ್ತೆ. ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಆಗಲೇ ಸುಮಾರು ವರ್ಷದಿಂದ ಇಂತಹ ಪರಿಸ್ಥಿತಿ ಇಲ್ಲಿ ಇತ್ತು ಅಂತ ಅಲ್ಲಿ ಸಾರ್ವಜನಿಕರು ಕೂಡ ಈಗಷ್ಟೇ ಹೇಳ್ತಾ ಇದ್ರು. ಇಲ್ಲಿ ಒಂದ್ ಕಡೆಯಿಂದ ಮಕ್ಕಳನ್ನ ಕಳಿಸ್ಲಿಕ್ಕೆ ಭಯ ಆಗ್ತಾ ಇತ್ತು, ಯಾಕಂದ್ರೆ ಮಕ್ಕಳಿಗೆ ಬೇಗನೆ ಅಂಟ್ಕೊಂಡ್ಬಿಡುತ್ತೆ. ಯಾವುದೋ ಒಂದು ರೋಗ ರುಜಿನಿಗಳು ಬಂತು ಅಂತಂದ್ರೆ ಮಕ್ಕಳಲ್ಲಿ ಬೇಗನೆ ಕಾಣಿಸ್ಕೊಂಡ್ಬಿಡುತ್ತೆ. ಇನ್ನು ಕಳಿಸೋದೋ ಬೇಡ್ವಾ ಶಾಲೆಗೆ ಅನ್ನುವಂಥದ್ದು ನಾವು ಭಯದಲ್ಲಿ ಇರ್ತಿದ್ವಿ. ಆದ್ರೆ ಈಗ ಅಮೋಘ ಟಿವಿ ಸುದ್ದಿ ಬಿತ್ತರಿಸಿದ ನಂತರದಲ್ಲಿ ಏನು ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು, ಭೇಟಿಯನ್ನ ನೀಡಿ ಏನೆಲ್ಲ ಅಲ್ಲಿ ವಿದಿನ್ ಟೂ ಡೇಸ್. ಹಲೋ, ಯಾರು ಸೂಚನೆ ಮಾಡಕ್ಕೆ? ಓಕೆ, ಬೈಲಹೊಂಗಲ ತಾಲೂಕಿನ ಗ್ರಾಮ ಪಂಚಾಯತ್ ಅಧಿಕಾರಿಯಾದಂತಹ ಸುಭಾಷ್ ಸಂಪಗಾವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೆ ನಾವು ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಹೇಳಿ ಮೇಡಮ್. ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಎಸ್, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸರ್, ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕಂದ್ರೆ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರೆ ಅಲ್ಲಿ ಅಂಗನವಾಡಿಯ ಕೇಂದ್ರ ಇರೋದು ಒಂದ್ ಕಡೆಗೆ, ಮತ್ತೊಂದು ಕಡೆಗೆ ಇಲ್ಲಿ ಚರಂಡಿಯ ವ್ಯವಸ್ಥೆ ಸರಿಯಾಗಿ ಇರಲಿಲ್ಲ. ಏನೆಲ್ಲ ಅಲ್ಲಿ ವ್ಯವಸ್ಥೆಯನ್ನ ಒದಗಿಸಿ ಕೊಟ್ರಿ ಸರ್ ಈಗ? ಮೇಡಮ್, ಈಗ ಅದು ಕೂಡ ತಮ್ಮ ಒಂದು ಪ್ರತಿನಿಧಿಯವರು ನಮಗೆ ಇದನ್ನ ಸಮಸ್ಯೆ ಆಗಿದೆ ಅಂತೇಳಿ ನಮ್ಮ ಗಮನಕ್ಕೆ ತಗೊಂಬಂದಿದ್ರು. ನಾವು ಕೂಡಲೇ ಅದನ್ನ ಸ್ಥಾನಿಕವಾಗಿ ಭೇಟಿ ಮಾಡಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಲ್ಲಿ ಗ್ರಾಮ ಪಂಚಾಯತ್ ಒಂದು ಸದಸ್ಯರೊಂದಿಗೆ ಭೇಟಿ ನೀಡಿ ಅದು ಬಹಳ ಮಾಡೋದು ಅವಶ್ಯಕತೆ ಇತ್ತು. ಅದು ಅನುದಾನದ ಲಭ್ಯತೆಯಿಂದ ಉಳ್ಕೊಂಡಿತ್ತು. ಬಟ್ ಈಗ ಅದನ್ನ ಇಮಿಡಿಯೇಟ್ ನಾವು ಒಂದು 15ನೇ ಕಾಸಿನಲ್ಲಿ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಆ ಒಂದು ಚರಂಡಿಯನ್ನ ಮಾಡಿದೀವಿ. ಅದು ಅನುಕೂಲ ಆಗಿದೆ ಮೇಡಮ್. ಸರ್, ಅಲ್ಲಿ ಸುಮಾರು ದಿನದಿಂದ ಚರಂಡಿಯ ವ್ಯವಸ್ಥೆ ಇಲ್ಲ ಅಂತ ಕೇಳ್ತಿದ್ವಿ ನಾವು, ಯಾವಾಗ ನಿಮ್ಮ ಗಮನಕ್ಕೆ ಬಂತು ಇದು? ಈಗ ನಿಮ್ಮ ಒಬ್ಬರ ಪ್ರತಿನಿಧಿಯವರು ನಮ್ಮ ಒಂದು ವೀರಣಗೌಡರು ಅಂತೇಳಿ ಅವರು ನಮ್ಮ ಇದಕ್ಕೆ ತಮ್ಮ ಒಂದು ಪ್ರತಿನಿಧಿಯವರು ಅದನ್ನ ನಮ್ಮ ಗಮನಕ್ಕೆ ತಗೊಂಬಂದಿದ್ರು, ಸಾಕಷ್ಟು ಬಾರಿ ನಮ್ಗೆ ಹೇಳಿದ್ರು. ಆ ಒಂದು ವಿಷಯವಾಗಿ ನಾನು ಅದನ್ನ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಅದನ್ನ ಕೂಡಲೇ ಅದನ್ನ ಮಾಡ್ಲಿಕ್ಕೆ ಒಂದು ಕ್ರಮವನ್ನು ಕೈಗೊಂಡಿದ್ವಿ. ಓಕೆ ಸರ್, ಅಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಎಷ್ಟು ಜನ ಮಕ್ಕಳು ಬರ್ತಿದ್ರು? ಅಲ್ಲಿ ಸುಮಾರು ಅದು ಒಂದು 25-30 ಜನ ಬರ್ತಾರೆ ಮಕ್ಕಳು. ಅಲ್ಲಿ ಎಲ್ಲ ತೊಂದ್ರೆ ಆಗಿದೆ, ಆಕ್ಚುಲಿ ಅಲ್ಲಿ ತೊಂದ್ರೆ ಆಗಿತ್ತು. ಅದನ್ನ ಮಕ್ಕಳಿಗೆ ಕೂಡ ಅದು ಅನನುಕೂಲ ಆಗಿತ್ತು. ಈಗ ಅದು ಸರಿಪಡಿಸಿಕೊಂಡ ನಂತರ ಒಳ್ಳೇದಾಗಿದೆ ಮಕ್ಕಳಿಗೆ ಕೂಡ. ಓಕೆ ಓಕೆ ಸರ್, ಇಂತಹ ಒಳ್ಳೆ ಕಾರ್ಯಗಳು ಆಗ್ತಾನೆ ಇರ್ಲಿ, ಎಲ್ಲೆಲ್ಲಿ ಸಮಸ್ಯೆ ಕಾಣಿಸುತ್ತೆ ಅಂತ ಹೀಗೆ ನಿಮ್ಮ ಕಾರ್ಯ ಮುಂದುವರಿಲಿ ಅಂತ ಹೇಳ್ತೀನಿ. ಧನ್ಯವಾದಗಳು ಸರ್ ಅಮೋಘ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗಾಗಲೇ ಬೈಲಹೊಂಗಲ ತಾಲೂಕಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಮಾತಾಡಿದ್ರು. ಬಹಳ ವ್ಯವಸ್ಥಿತವಾಗಿ ಅಲ್ಲಿ ನಾವು ಮಾಡಿಕೊಟ್ಟಿದೀವಿ ಕೆಲಸ ಕಾರ್ಯವನ್ನ, ಯಾಕಂದ್ರೆ ಅಲ್ಲಿ ಸುಮಾರು ದಿನದಿಂದ ಚರಂಡಿಯ ವ್ಯವಸ್ಥೆ ಇರಲಿಲ್ಲ, ಅದೇ ಅದರಲ್ಲೇನೆ ಮಕ್ಕಳು ಹೋಗ್ತಾ ಇದ್ರು. ಅಂದ್ರೆ ಅಂಗನವಾಡಿ ಕೇಂದ್ರ ಇರೋದ್ರಿಂದ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು, ಭಯದ ವಾತಾವರಣ ಕೂಡ ಅಲ್ಲಿ ಇತ್ತು. ನಮ್ಗೆ ನಮ್ಮ ಗಮನಕ್ಕೂ ಬಂದ್ರು ಕೂಡ ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಹಿಂದೆ ಮುಂದೆ ಆಗಿತ್ತು. ಇನ್ನು ವ್ಯವಸ್ಥಿತವಾಗಿ ಎಲ್ಲಾ ಕಡೆಗೂ ನಾವು ಅಲ್ಲಿ ಚರಂಡಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೀವಿ ಅಂತ ಹೇಳಿದ್ರು. ನಿಜಕ್ಕೂ ಈ ಒಂದು ಕಾರ್ಯಕ್ಕೆ ನಾವು ಅಧಿಕಾರಿಗಳಿಗೂ ಕೂಡ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಹಾಗೆ ನಮ್ಮ ಟಿವಿಯಲ್ಲಿ ನಿರಂತರವಾಗಿ ಹೋದಂತಹ ಸುದ್ದಿಗೆ ಇಲ್ಲಿ ಸಾರ್ವಜನಿಕರು ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.